ಪಾಶ್ಚರ್, ನಾವು ನಡೀತಕ್ಕಂತಹ ರೀತಿ ಆಗಿರ್ಬೋದು, ಕೂತ್ಕೊಳ್ತಕ್ಕಂಥದ್ದಾಗಿರ್ಬೋದು. ನೋಡಿ, ಯಾವಾಗಲೂ ಅಷ್ಟೇ ಹೊಟ್ಟೆ ಮುಂದೆ ಮಾಡ್ಕೊಂಡು ನಿಂತ್ಕೊಳ್ಳೋದಾಗಿರ್ಬೋದು. ನೀವು ಈ ಬಿಗ್ ಬಾಸಲ್ಲಿ ಸುದೀಪನ್ನ ನೋಡಿರಬಹುದು, ಅವರು ಎಷ್ಟು ಕಾನ್ಫಿಡೆನ್ಸಿಂದ ಸ್ಟ್ರೈಟಾಗಿ ನಿಂತಿರ್ತಾರಲ್ವಾ. ಹಾಗೆ ನಾವು ಅಷ್ಟೇ ನಮ್ಮ ಕಾನ್ಫಿಡೆನ್ಸನ್ನು ತೋರಿಸುತ್ತೆ ಯಾವಾಗ ನಾವು ಪಾಶ್ಚರ್ ನಾವು ಸ್ಟ್ರೈಟ್ ಆಗಿರ್ತೀವಿ. ನಾನು ಹೀಗೆ ನಿಮ್ಮ ಮುಂದೆ ಕೂತ್ಕೊಂಡು ಅಥವಾ ಹೇಗೋಗೋ ನನಗೆ ಇಷ್ಟ ಬಂದಂಗೆ ರೀತಿ ಕೂತ್ ಮಾತಾಡಿದ್ರೆ ನಿಮ್ಗೆ ಇಷ್ಟ ಆಗತ್ತಾ? ಇಲ್ಲ ಅಲ್ವಾ? ಅದಕ್ಕೆ ಬಾಡಿ ಪಾಶ್ಚರಿಗೆ ಅದರದೇ ಆದ ಒಂದು ಮಹತ್ವತೆ ಇದೆ. ಸೊ ನಾವು ಹೇಗಿರ್ಬೇಕಂತಪ್ಪ ಅಂತ ಹೇಳಿದ್ರೆ, ಒಂದು ತಲೆ ಮೇಲೆ ಒಂದು ಪೈಲ್ ಆಫ್ ಬುಕ್ಸ್ ಇದ್ರೆ ಹೇಗೆ ನಾವು ಸ್ಟ್ರೇಟ್ ಆಗಿರ್ತೀವೋ ಅದೇ ರೀತಿಯಲ್ಲಿ ತಲೆಯನ್ನು ಸ್ಟ್ರೇಟ್ ಮಾಡಿ ನಾವು ಯಾವಾಗಲೂ ಕೂತಿರೋದಾಗಲಿ ನಿಂತಿರೋದಾಗಲಿ ಮತ್ತು ಐ ಕಾಂಟ್ಯಾಕ್ಟನ್ನು ಮಾಡಬೇಕು. ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಎಷ್ಟೋ ಜನ ನಾನು ನೋಡಿದ್ದೀನಿ ಯಾವಾಗ ಕಾನ್ಫಿಡೆನ್ಸ್ ಇರೋಲ್ಲ ಹೀಗೆ ಕೂದಲು ಮುಟ್ಕೊಂಡು ಮಾತಾಡ್ತಾ ಇರೋದು ಅಥವಾ ಎಲ್ಲೋ ನೋಡ್ತಾ ಮಾತಾಡೋದು, ಪದೇ ಪದೇ ಕೂದಲನ್ನು ಮುಟ್ತಾ ಇದ್ರು ಕೂಡ ಆ ಮನುಷ್ಯನಿಗೆ ಕಾನ್ಫಿಡೆನ್ಸ್ ಇಲ್ಲ ಅನ್ನೋದನ್ನು ಸಬ್ ಕಾನ್ಷಿಯಸ್ಲಿ ಅದು ತೋರಿಸ್ತಾ ಹೋಗುತ್ತೆ. ಪದೇ ಪದೇ ನಿಮ್ಮ ಕೂದಲಾಗಿರ್ಬೋದು, ಕೂದಲು ಸರಿ ಮಾಡ್ಕೊಳ್ಳೋದಾಗಿರ್ಬೋದು, ತಲೆ ಬಚ್ಕೊಳ್ಳೋದಾಗಲಿ, ಯಾಕಂತ ಹೇಳಿದ್ರೆ ಅದಕ್ಕೆ ಅದು ಒಂದು ನಿರ್ದಿಷ್ಟವಾದ ಜಾಗ ಇದೆ. ನಿಮ್ಗೆ ಯಾವಾಗಾದರೂ ನಿಮಗೆ ಡೌಟ್ ಬಂದರೆ, ಅಯ್ಯೋ ನನ್ನ ಹೇರ್ ಸ್ಟೈಲ್ ಸರಿಗಿಲ್ಲ ಅಂತ ಹೇಳಿದರೆ, ಎಕ್ಸ್ಕ್ಯೂಸ್ ಮೀ ಅಂತ ಹೇಳಿ ವಾಶ್ರೂಮ್ಗೆ ಹೋಗಿ ನಿಮ್ಮ ಹೇರ್ ಸ್ಟೈಲನ್ನು ಸರಿ ಮಾಡ್ಕೊಂಡು ಬನ್ನಿ. ಅದು ಬಿಟ್ಟು ಎದುರುಗಡೆ ಇರೋ ವ್ಯಕ್ತಿಗೆ ಮುಂದೆ ಪದೇ ಪದೇ ಕೂದಲನ್ನು ಸರಿ ಮಾಡಿಕೊಳ್ಳೋದಾಗಿರ್ಬೋದು, ಅದು ಕೂಡ ಲ್ಯಾಕ್ ಆಫ್ ಸೆಲ್ಫ್ ಕಾನ್ಫಿಡೆನ್ಸನ್ನು ತೋರಿಸ್ತಾ ಹೋಗುತ್ತೆ. ಮತ್ತು ಇನ್ನೊಂದಪ್ಪ ಅಂತ ಹೇಳಿದ್ರೆ, ನೀವು ಯಾರನ್ನೂ ಭೇಟಿಯಾಗಲಿಕ್ಕೆ ಹೋಗ್ತೀರ, ಒಂದು ಮೀಟಿಂಗ್ ಇರುತ್ತೆ. ನೋಡಿ, ಯಾವಾಗಲೂ ಅಷ್ಟೇ, ನಾವು ಎಂಥದೇ ಒಳ್ಳೆ ಮನಸ್ಸಿರಲಿ, ಆದರೆ ಫಸ್ಟ್ ಏನನ್ನು ನೋಡ್ತೀವಿ ಅಂತ ಹೇಳಿದ್ರೆ ನಮ್ಮ ಅಪಿಯರೆನ್ಸನ್ನು ನೋಡ್ತೀವಿ. ಸೊ ಯಾವಾಗಲೂ ಅಷ್ಟೇ, ನಮ್ಮ ಹತ್ರ ಮೂರೇ ಬಟ್ಟೆ ಇರಲಿ, ಅದನ್ನು ಒಗೆದು ನೀಟಾಗಿ ಇಸ್ತ್ರಿ ಮಾಡಿದ್ರೆ ಆ ಬಟ್ಟೆಯ ಚಾರ್ಮನ್ನೇ ಚೇಂಜ್ ಮಾಡುತ್ತೆ. ನಾವು ಯಾವಾಗ ಬಟ್ಟೆ ಇಸ್ತ್ರಿ ಆಗಿರುತ್ತೋ ನಾವು ಆಗ ತುಂಬ ಕಾನ್ಫಿಡೆನ್ಸಿಂದ ಇರ್ತೀವಿ. ಮತ್ತು ಈಗ ಎಷ್ಟೊಂದು ಟ್ರೆಂಡ್ಗಳು ಬರುತ್ತೆ, ಇನ್ಸ್ಟಾಗ್ರಾಮಲ್ಲಿ ಒಂದು ಟ್ರೆಂಡ್ ಬರುತ್ತೆ, ಅದು ಬರುತ್ತೆ, ಇದು ಬರುತ್ತೆ, ಯಾರೋ ಒಬ್ಬರು ಚಿಕ್ಕ ಬಟ್ಟೆ ಹಾಕ್ತಾರೆ, ಯಾರೋ ಒಬ್ಬರು ಬೇರೆ ಥರ ಬಟ್ಟೆ ಹಾಕ್ತಾರೆ ಅಂತ ನಾವು ಅದನ್ನು ಹಾಕ್ಲಿಕ್ಕೆ ಹೋದರೆ ಅದು ಅವರ ದೇಹದ ಗಾತ್ರ ತೂಕ ಬಣ್ಣಕ್ಕೆ ಸೂಕ್ತವಾಗುತ್ತೆ. ನಮ್ಮ ದೇಹದ ಗಾತ್ರ ಬಣ್ಣಕ್ಕೆ ಯಾವುದು ಸೂಕ್ತವೋ ಅದನ್ನು ಹಾಕ್ತಾ ಹೋಗಬೇಕಾಗತ್ತೆ. ಸೊ ಹಾಗಾಗಿ ಈ ಥರ ಕೆಲವು ಚೇಂಜಸ್ಸನ್ನು ಮಾಡೋದ್ರಿಂದ ಕೂಡ ನಮ್ಮ ಜೀವನದಲ್ಲಿ ಒಂದು ಅತ್ಯುನ್ನತವಾದ ಜೀವನವನ್ನು ನಾವು ನಡೆಸ್ಬೋದು. ಮತ್ತು ಇನ್ನೊಂದು ಏನು ಅಂತ ಹೇಳಿದ್ರೆ, ಮೋಸ್ಟ್ ಇಂಪಾರ್ಟೆಂಟ್, ಪ್ರತಿಯೊಬ್ಬ ಮನುಷ್ಯನಿಗೆ ಒಂದೇ ಅಲ್ಲ ಒಂದು ಸ್ಮೆಲ್ ಇರುತ್ತೆ. ನೋಡಿ, ಈಗ ಒಬ್ಬ ಪ್ರಾಣಿಗಳು ಅಷ್ಟೇ, ತಾನು ಇನ್ನೊಂದು ಪ್ರಾಣಿಯನ್ನು ಮೀಟ್ ಮಾಡಿದಾಗ ಅದರ ಸ್ಮೆಲ್ನನ್ನು ನೋಡುತ್ತೆ, ಅದನ್ನು ಫೆರೋಮೋನ್ಸ್ ಅಂತ ಕರಿತೀವಿ. ಯಾವಾಗ ನಾವು ಇನ್ನೊಬ್ಬ ವ್ಯಕ್ತಿಯನ್ನು ಮೀಟ್ ಮಾಡಬೇಕು ಅಥವಾ ಏನು ಮಾಡಬೇಕಂದ್ರೆ, ಅಚ್ಚುಕಟ್ಟಾಗಿ ನಾವು ಒಳ್ಳೆ ಸ್ನಾನ ಮಾಡಿದಾಗ ಏನಾಗುತ್ತೆ, ನಮ್ಮ ಎನರ್ಜಿ ಫೀಲ್ಡೇ ಚೇಂಜ್ ಆಗುತ್ತೆ. ಸೊ ಹಾಗಾಗಿ ನಾವು ಯಾವಾಗಲೂ ಅಷ್ಟೇ ಒಳ್ಳೆ ಸ್ಮೆಲ್ಲಿಂದ ಇರಬೇಕು. ನಾನು ಹೇಳಪ್ಪ, ಹಾಗಂತ ಪರ್ಫ್ಯೂಮ್ ಹಾಕಿ ಅಂತಲ್ಲ, ಯಾವಾಗ ನಾವು ಕ್ಲೀನಾಗಿ ನೀಟಾಗಿರ್ತೀವೋ ನಮ್ಮ ಎನರ್ಜಿನೇ ಚೇಂಜ್ ಆಗ್ತಾ ಹೋಗುತ್ತೆ. ಇದೆಲ್ಲ ನಾವು ಮಾಡ್ತಾ ಹೋದರೆ, ಚಿಕ್ಕ 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 ಎಕ್ಸಸೈಸನ್ನು ಮಾಡ್ತಾ ಹೋದರೆ ಕೂಡ ನಮ್ಮ ಜೀವನದಲ್ಲಿ ನಾವು ಕಾನ್ಫಿಡೆನ್ಸನ್ನು ಇಂಪ್ರೂವ್ ಮಾಡ್ಬೋದು. ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಬಾಡಿಯನ್ನು ಶಾರ್ಪಾಗಿ ಇಟ್ಕೊಳ್ಳಿಕ್ಕೆ ನಾವು ಯಾವುದಾದ್ರೂ ಒಂದು ರೀತಿಯಲ್ಲಿ ಫಾರ್ಮ್ ಆಫ್ ಎಕ್ಸಸೈಸ್ ಆಗಿರ್ಬೋದು, ಯೋಗ ಆಗಿರ್ಬೋದು, ವಾಕಿಂಗ್ ಆಗಿರ್ಬೋದು, ವರ್ಕೌಟ್ ಆಗಿರ್ಬೋದು, ಯಾಕಂತ ಹೇಳಿದ್ರೆ ಅದು ಕೂಡ ನಮ್ಮ ದೇಹವನ್ನು ನಾವು ಯಾವಾಗ ತೂಕ ಮ್ಯಾನೇಜ್ ಮಾಡ್ತೀವೋ ನಮಗೆ ಕಾನ್ಫಿಡೆನ್ಸನ್ನು ಹೆಚ್ಚಿಸ್ತಾ ಹೋಗುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸ್ತಿದ್ದೀನಿ. ಧನ್ಯವಾದಗಳು. Click on the bell icon to watch our latest videos.